ಯಾರಾದರೂ ದಾನಿಗಳು ಅಥವಾ ಏನೋ ಒಂದು ಖುಷಿಯಿಂದ ಬಂದು ಏನೋ ಒಂದು ಬಹುಮಾನ ರೀತಿ ನಿಮ್ಗೆ ಕೊಟ್ಟರೆ ನೀವು ತಗೊಳ್ಳೋದಕ್ಕೆ ನೀವು ತಯಾರಿದ್ದೀರಿ? ತಗೋತೀವಿ ಸರ್, ಅದಕ್ಕಿಂತ ನಮ್ಗೆ ಆಸೆ ಪಟ್ಟದಕ್ಕಿಂತ ಹೆಚ್ಚಾಗಿ ಬಂದರೆ ರಾಮನಿಗೆ ಅರ್ಪಿಸ್ತೀವಿ. ಅದ್ರ ಸರ್ ತುಂಬ ಜನ ಫೋನ್ ಮಾಡ್ತಾರೆ, ಹೇಳ್ತಾ ಇರ್ತಾರೆ, ತುಂಬ ಅದೃಷ್ಟವಂತ ಅಪ್ಪ ನೀನು, ತುಂಬ ಖುಷಿಯಾಗುತ್ತೆ, ರಾಮನೇ ನೋಡೋಕ್ಕಿಂತ ನಿಮ್ಮನ್ನೇ ನೋಡಿದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ ನಮ್ಮ ಮಾತೆಲ್ಲ ಹೇಳ್ತಾರೆ. ಅಷ್ಟು ದೊಡ್ಡ ಮಾತು ನಮಗೆ ಬೇಡ. ಈಗ ನಾನು ಅವಾಗಲೇ ಫೋನ್ ಮಾಡಿದಾಗ ನೀವು ಬ್ಯಾಂಕ್ನಲ್ಲಿದ್ದೀರಿ ಅಂತ ಹೇಳಿ. ಹೌದು ಸರ್. ಏನು ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡ್ತಾ ಅಂತ? ಅಯ್ಯೋ ಸರ್, ಇಲ್ಲ ಸರ್. ಆಮೇಲಿಂದ ಒಂದು ತೆಗಿಬೇಕಾದ್ರೆ ಆಗ ಒಂದ್ಸರಿ ನಮ್ಮ ಯಾರೋ ಹೇಳ್ಬಿಟ್ಟು ಈ ಥರ ಇಲ್ಲೀಗಲ್ ಮೈನಿಂಗ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇರ್ತಾರಲ್ಲ ಜನಗಳು, ಹೊಟ್ಟೆ ಊರಿ ಇರ್ತಾರಲ್ಲ ಅವರು, ಯಾರೋ ಹೇಳ್ಬಿಟ್ಟು, ಅದು ಯಾರು ಹೇಳಿದ್ರು ಬಿಟ್ರೋ ಗೊತ್ತಿಲ್ಲ, ದೇವ್ರಬ್ಬ ನೋಡ್ಕೊಳ್ಳಿ, ಬಂದು ಹಿಡಿದ್ರು. ಬಂದು ಹಿಡಿದ್ಬಿಟ್ಟು, ನೋಡಪ್ಪ ನೀವು ಮಾಡ್ತಾ ಇರೋದು ತಪ್ಪು, ಈ ಥರ ಮಾಡಬಾರ್ದು ಇಲ್ಲೀಗಲ್ ಅಂತ ಅಂದ್ಬಿಟ್ಟು ಫೈನ್ ಹಾಕಿದ್ರು. ನಮಗೂ ಸ್ವಲ್ಪ ದುಡ್ಡು ಕಾಸೆಲ್ಲ ಸ್ವಲ್ಪ ಹ್ಞೂ ಸರ್, ಇಟಾಚಿ ಎಲ್ಲ ಬೇಕಾಯ್ತದೆ. ನಿಮ್ಮ ಸ್ವಂತ ಖರ್ಚೆಲ್ಲ ತೆಗೆಸಿದ್ದು? ಹೌದು ಸರ್, ನಾವು ಸ್ವಂತನೇ ಮಾಡೋ ಸರ್. ಒಂದಷ್ಟು ಹಣ ಖರ್ಚಾಯ್ತು? ಹೌದು ಸರ್. ಒಂದು 10,000 ತನಕ ಆಯ್ತು. ಯಾವತ್ತು ಸರ? ಸರ್ ಒಂದು ದಿನಕ್ಕೆ ಸಾಕಾಗಲ್ಲ ಸರ್, ಇಟಾಚಿಗೆ ಡೀಸೆಲ್ಗೆ ಸಾಕಾಗಲ್ಲ ಸರ್. ಸರ್ ಖರ್ಚಾಗಿರ್ಬೋದು. ಸರಿ ಆಯ್ತು ಅಂತಂದ್ಬಿಟ್ಟು ಎಲ್ಲ ಶಿಲ್ಪಿಗಳಿಗೂ ಬಂದು ಬಂದು ತೋರಿಸಿದೆ. ತೋರಿಸಿದ ಮೇಲೆ ಯಾರು ಬರ್ತಾರೆ ಚೆಕ್ ಮಾಡ್ತಾರೆ, ಆಗಲ್ಲಪ್ಪ ಗಟ್ಟಿ ಹಂಗೆ ಹಿಂಗೆ ಅಂದರೆ ನಾವು ಲೀಗಲಾಗಿ ಮಾಡಿದ ಮೇಲೆ ಮತ್ತು ಅದ್ರ ಜೊತೆಗೆ ನಾವು ಇಲ್ಲಿಗ ದಂಡನೂ ಕಟ್ಟಿದ್ದೀವಿ, ನಮಗೆ ಎತ್ಕೋವಂಥ ಅವಕಾಶನೂ ನಮಗೆ ಸಿಕ್ಕಿದೆ ಸರ್. ಸರ್ ನಾವೀಗ ನಾವೇನೋ ಒಂದು ಗಾಡಿ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನೋ ಸಿಗ್ನಲ್ ಜಂಪ್ ಆದಾಗ ನಮ್ಗೆ ಯಾವ ರೀತಿ ಫೈನ್ ಆಗ್ತಾರೆ ಅದೇ ರೀತಿ ಅಲ್ವಾ ಸರ್? ಅದನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಮಾಡಿದ್ದಾರೆ. ನಾನು ಒಂದು ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಹೇಳ್ಬಿಡಿದ್ದೆ ಸಾರಿ, ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ಆಷಾಢ ಶುಕ್ರವಾರ. ಮೂರನೇ ಆಷಾಢ ಶುಕ್ರವಾರ ದಿನ ದಂಡ. ಹೌದು ಸರ್. ಅಂದ್ರೆ 25,000 ಎರಡು ಬಿಲ್ ಮಾಡಿದ್ರು ಮತ್ತೆ 30. ಹೌದು ಸರ್. ನೀವು ಇಷ್ಟೆಲ್ಲ ಶ್ರಮ ಪಟ್ಟಿದ್ರೆ, ಇಷ್ಟು ವರ್ಷ ನೀವು ತಾತ ತಂದೆ ನೀವೆಲ್ಲ ಶ್ರಮ ಪಟ್ಟಿದ್ರೆ, ಅಕಸ್ಮಾತ್ ಯಾರಾದ್ರೂ ದಾನಿಗಳು ನಿಮ್ಗೆ ಏನಾದ್ರೂ ಹಣ ಏನಾದ್ರೂ ನನ್ನ ಕೈಲಿ ಆದ್ರೆ ಸಹಾಯ ಮಾಡ್ತೀನಿ ಅಂತಂದ್ರೆ ಏನು ಹೇಳ್ತೀರಿ? ಸರಿ, ಇಲ್ಲ ಆ ಥರ ಏನು ನಮಗೆ ಅವ್ರೇನೋ ದಾನ ನನ್ನ ಸಹಾಯ ಮಾಡಬೇಕು ಅಂತ ಬಂದರೆ ಅದು ಅವ್ರದ್ದು ದೊಡ್ಡ ಗುಣ ಸರ್. ಅದು ದೇವ್ರಿಗೆ ಸೇರಬೇಕು, ಮೀಡಿಯಾದವರು ಪತ್ರಿಕೆಯವರು ಎಲ್ಲ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ನಾನು ಇಲ್ಲಿಂದ ಕೈ ಮುಗಿತೀನಿ ಅವ್ರಿಗೆ, ಯಾಕಂದ್ರೆ ನಾನು ಒಬ್ಬ ಮತ್ತು ನಮ್ಮ ಜಮೀನು ಮಾಲೀಕರು ಗುರುತಿಸೋಕ್ಕೆ ಅವರೇ ಕಾರಣ ಸರ್ ಮುಖ್ಯವಾಗಿ. ಈ ಕೊನೆಯದಾಗಿ ತೊಂದರೆ ಆಗ್ಬೋದು. ನೀವೇ ಆವಾಗಲೂ ನಾನು ಹೇಳಿದಂಗೆ ಯಾರಾದರೂ ದಾನಿಗಳು ಅಥವಾ ಏನೋ ಒಂದು ಖುಷಿಯಿಂದ ಬಂದು ಏನೋ ಒಂದು ಬಹುಮಾನ ರೀತಿ ನಿಮಗೆ ಕೊಟ್ಟರೆ ನೀವು ತಗೊಳ್ಳೋದಕ್ಕೆ ನೀವು ತಯಾರಿದ್ದೀರಿ? ತಗೋತೀವಿ ಸರ್. ಅದಕ್ಕಿಂತ ನಮ್ಗೆ ಆಸೆ ಪಟ್ಟದಕ್ಕಿಂತ ಹೆಚ್ಚಾಗಿ ಬಂದರೆ ರಾಮನಿಗೆ ಅರ್ಪಿಸ್ತೀವಿ. ಅದ್ರ ಎಮೋಷನಲ್ಲಿ ಫಸ್ಟ್ ಟೈಮ್ ನಾವು ಮೀಡಿಯಾ ಮುಂದೆ ಮಾತಾಡ್ತಾ ಇರೋದು ಇದೇ ಭೂಮಿನಲ್ಲೇ ಸೊ ಶ್ರೀರಾಮ ಮತ್ತೆ 500 ವರ್ಷಗಳ ನಂತರ ಉದ್ಭವ ಆಗಿದ್ದು ಹುಟ್ಟಿದ್ದು ಅಂತ ಹೇಳ್ತೀವಿ. ಹೌದು, ಸೊ ಇದೇ ಮಣ್ಣಲ್ಲೇ ಅವನು ಹುಟ್ಟಿದ್ದು, ಇದೇ ಭಾರತ ದೇಶದ, ಇದೇ ಮೈಸೂರು ಜಿಲ್ಲೆಯ, ಇದೇ ಮಣ್ಣಿನಲ್ಲಿ. ಸೊ ನಾನು ಶ್ರೀನಿವಾಸ್ ಅವರ ಮಾತಾಡಿಸಿದ್ದೀನಿ. ಇಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡಬೇಕು. ಅದರಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸರ್, ಬೇರೆ ಬೇರೆ ಚಾನಲ್ಗಳಲ್ಲಿ ಏನ್ಬಿಟ್ರೆ ಒಂದು ಸ್ವಲ್ಪ ನಾವು ದುಡ್ಡು ಕೊಟ್ಟಿಲ್ವಂತೆ ಆ ರೀತಿ ಈ ರೀತಿ ಅಂತೆಲ್ಲ ಹಾಕ್ಬಿಟ್ಟವ್ರೆ, ನಮಗೆ ಟ್ರಸ್ಟಿಂದ ದುಡ್ಡು ಬಂದೈತೆ. ಅದನ್ನು ನಮಗೇನಾದ್ರೆ ದಂಡ ಕಟ್ಟಿರೋ ದುಡ್ಡು ಮಾತ್ರ ಅವ್ರಿಗೆ ಇದು ಮಾಡ್ತಿರೋದು ಹೊರತು ನಮ್ಗೆ ಈ ಥರ ಗಣಿಗಾರಿಕೆ ಮಾಡಬಾರ್ದು ಅಂತ ಅವ್ರವ್ರವ್ರ ಕರ್ತವ್ಯ ಮಾಡೋರೆ. ಯಾಕಂದರೆ ಅವ್ರದ್ದು ಅಧಿಕಾರಿಗಳದ್ದು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಅದನ್ನು ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಅದನ್ನೇ ಏನೋ ಇದು ಮಾಡೋರಂಗೆ ಮಾಡಿಬಿಟ್ಟವ್ರೆ, ಅದು ನಮಗೆ ನಮ್ಮ ಹೌದು ನೋಡಿ, ನೀವು ಹುಡುಕಿದಂಥ ಕಲ್ಲು ವೇಸ್ಟ್ ಆಗಿ ಬೇಡ ಅಂತ ಬಿಸಾಕಿದಂಥ ಕಲ್ಲು ಇವತ್ತು ಸೊ ದೇವರಾಗಿ ಅಯೋಧ್ಯೆಯಲ್ಲಿ ಕೂತಿದ್ದಾರೆ. ಹೌದು ಸರ್. ಸೊ ಇವತ್ತು ನಿಮ್ಮನ್ನು ಕೂಡ ಎಷ್ಟೋ ಜನ ನೆನೆಸ್ಕೊಳ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ತುಂಬ ಜನ ಫೋನ್ ಮಾಡ್ತಾರೆ, ಹೇಳ್ತಾ ಇರ್ತಾರೆ, ತುಂಬ ಅದೃಷ್ಟವಂತ ಅಪ್ಪ ನೀನು, ತುಂಬ ಖುಷಿಯಾಗುತ್ತೆ, ರಾಮನೇ ನೋಡೋಕ್ಕಿಂತ ನಿಮ್ಮನ್ನೇ ನೋಡಿದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ ನಮ್ಮ ಮಾತೆಲ್ಲ ಹೇಳ್ತಾರೆ. ಅಷ್ಟು ದೊಡ್ಡ ಮಾತು ನಮಗೆ ಬೇಡ, ಯಾಕಂತಂದರೆ ನಮಗೂ ಒಂದು ದೇವರು ಒಂದು ಕೆಲಸ ಅಂತ ಕೊಟ್ಟು ನಾವು ಅದು ವೃತ್ತಿ ಮಾಡ್ಕೊ ಬಂದಿರೋದಕ್ಕೆ ನಮಗೊಂದು ಹೆಮ್ಮೆ ಇದೆ, ಅದೊಂದು ತುಂಬ ಸಂತೋಷ ಸರ್. ಓಕೆ, ಈಗ ನಾನು ಅವಾಗಲೇ ಫೋನ್ ಮಾಡಿದಾಗ ನೀವು ಬ್ಯಾಂಕ್ನಲ್ಲಿದ್ದೀರಿ ಅಂತ ಹೇಳಿ. ಹೌದು ಸರ್. ಏನು ಸಿಕ್ಕಾಪಟ್ಟೆ ದುಡ್ಡು ಬಂದ್ಬಿಡ್ತಾ ಅಂತ? ಅಯ್ಯೋ ಸರ್, ಇಲ್ಲ ಸರ್. ಜಮೀನ್ದು ಒಂದು ನಮ್ಮ ತಂದೆ ಜಮೀನು 1.5 ಎಕರೆ ಇತ್ತು, ಅದು ಗೌರ್ಮೆಂಟ್ ಅವರೇ ನಮ್ಮ ತಂದೆಗೆ ಜಮೀನು ಕೊಟ್ಟಿದ್ರು. ಅದು ಅಂದರೆ ಜಮೀನೆಲ್ಲ ಹಿಡಿತಾರಲ್ಲ ಅವಾಗ ಆಗಿನ ಕಾಲದ್ದು, ಹಂಗೆ ನಮ್ಮ ತಂದೆ ಜಮೀನು ಹಿಡಿದಿದ್ರು. ಅದ್ರ ಮೇಲೆ ಸ್ವಲ್ಪ ಸಾಲ ತಕ್ಕ ಕೇಳಿದ, ಅದು ಸಾಲ ಅಮೌಂಟ್ ಇಸ್ಕೋಬೇಕು ಅಂದ್ಬಿಟ್ಟು. ಎಸ್, ಓಕೆ. ಹೆಂಗೆ ಅನ್ಸುತ್ತೆ ಈಗ ಇವಾಗ ಜನ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ, ಈ ನೆಲಕ್ಕೆ ಬರ್ತಾರೆ? ಹುಡುಕಿದ್ದು ಅಂದಾಗ ಶ್ರೀನಿವಾಸನ ಹೆಸರು ಇತಿಹಾಸದಲ್ಲಿ ಉಳ್ಕೊಂಬಿಡುತ್ತೆ. ಫಸ್ಟು ನಮಗಿಂತ ಸರ್ ನಮ್ಗೆ ಇಂಪಾರ್ಟೆಂಟ್ ನಮ್ಮ ಓನರು. ಓಕೆ. ಯಾಕೆಂತಂದರೆ ಕೃಷ್ಣದಾಸ್ ಅವರೇ ಇಂಪಾರ್ಟೆಂಟ್, ಯಾಕಂದರೆ ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ
ನಾವು ಆ ಕೆಲಸ ಮಾಡಕ್ಕೆ. ಯಾಕಂದರೆ ಅವರು ಏನಂತಂದರೆ ಜಮೀನು ಲೆವೆಲ್ ಆಗಬೇಕು ಅಂತ ಫಸ್ಟ್ ಒಂದ್ಸರಿ ಹೇಳಿದ್ರು, ಅದಾದಮೇಲೆ ನಮಗೆ ಈ ಥರ ಕಲ್ಲು ಸಿಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ನಾನು ಅವ್ರಿಗೆ ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ನಮಗೆ ಜಮೀನು ಉಳುಮೆ ಮಾಡಂಗೆ ಆಗಿಬಿಟ್ರೆ ಸಾಕು ಅನ್ನೋದು ಅವ್ರದ್ದು. ನಮಗೆ ನಮಗೊಂದು ನಾಲ್ಕು ಕಲ್ಲು ಸಿಕ್ಕಿದ್ರೆ ನಮಗೊಂದು ನಾಲ್ಕು ಕಾಸು ಸಿಗುತ್ತಲ್ಲ ಹೊಟ್ಟೆ ಪಾಡೋ. ನಮ್ಮ ಇದೆ ಕಲ್ಲು ಕೆಲಸನೇ ಸರ್ ನಮ್ಮದು. ನಮ್ಮ ತಾತನೂ ಮಾಡ್ಕೊ ಬರ್ತಾ ಇದ್ರು. ನಮ್ಮದು ದೇವ್ರ ವಿಗ್ರಹಕ್ಕೆ ಕಲ್ಲು ಕೊಡೋ ಸರ್. ನಮ್ಮ ತಾತ ಫಸ್ಟು ಆಗಿನ ಕಾಲದಿಂದನು ನಮ್ಮ ತಾತ ಮಾಡ್ಕೊ ಬರ್ತಾ ಇದ್ರು. ಅವರೆಲ್ಲ ಈ ದಸುಕರುಗಳಿಗೆಲ್ಲ ದೋಣಿ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ರು. ಇವರೇ ನಮ್ಮ ತಂದೆ. ನಮ್ಮ ತಂದೆ ಅವರು ನಮ್ಮ ತಾತ ಮಾಡ್ಕೊ ಬರ್ತಾ ಇದ್ರು. ಅದ್ರ ಜೊತೆಗೆ ಈಗ ನಮ್ಮ ತಂದೆ ಮಾಡ್ತಾಯಿದ್ರು. ನಮ್ಮ ತಂದೆ ಆದಮೇಲೆ ಈಗ ನಾನು ಮಾಡ್ತಾಯಿದ್ದೀನಿ ಸರ್. ನಮ್ಮ ತಂದೆನೂ ಲೈಸೆನ್ಸ್ ತಗೊಂಡಿದ್ರು 20 ವರ್ಷ ಅರಸಿನಕೆರೆ ಕೊರೆ ಅಂತ. ಅರಸಿನಕೆರೆಯಲ್ಲಿ ನಾವು ಒಂದು 5-6 ವರ್ಷ ನಾನು ನಮ್ಮ ತಂದೆಗೆ ಹುಷಾರಿಲ್ಲದಾಗ ನಾನು ಜವಾಬ್ದಾರಿ ತಗೊಂಡು ನಡೆಸ್ಕೊ ಬರ್ತಾ ಇದ್ದೆ. ಅದನ್ನೇ ಕಂಟಿನ್ಯೂ ಮಾಡೋಣ, ಇನ್ನೊಂದು ಲೈಸೆನ್ಸ್ಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದು. ಆಗ ನಮಗೆ ಕಾರಣಾಂತರ ಎಲ್ಲ ಸಾಲಗಳು ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ನಮ್ಮ ಕೊರೆ ಕೆಲಸನ ನಿಂತೋಯ್ತು ನಮ್ಮ ತಂದೆದು. ಹಂಗಾಗಿ ಸ್ವಲ್ಪ ಇದಾಯಿತು. ಮತ್ತು ನಮಗೆ ಈ ಕೆಲಸ ಬಿಟ್ಬಿಡೋಣ ಅಂದ್ಬಿಟ್ಟು ಫಾರಂ ಮಾಡ್ಸೋಣ ಅಂತ ನಮ್ಮ ಮಣ್ಣಳ್ಳಿಯಲ್ಲಿ ಹೋಗಿದೆ. ಸಾಕಾಗ್ಬಿಟ್ಟಿತ್ತು ನಿಮಗೆ? ಏ ಬೇಸರ ಆಗ್ಬಿಟ್ಟಿದೆ ಸರ್. ಈ ಕೆಲಸ ಅಂದರೆ ನಾವು ಕಲ್ಲು ಹುಡುಕ್ತೀವಿ ಕರೆಕ್ಟಾಗಿ, ಶ್ರದ್ಧೆಯಿಂದ ಮಾಡ್ತಾ ಇದ್ರು ಕೂಡ ನೀವು ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಯ್ತಿರಲಿಲ್ಲ ಸರ್. ಬೆಳೆಯೋದಕ್ಕಾಗಲಿಲ್ಲ ಸರ್. ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟು 1-1.5 ಲಕ್ಷ ಖರ್ಚು ಮಾಡಿ ಫಾರಂ ಮಾಡ್ಸೋಕ್ಕೆ ಕಂಬಗಳೆಲ್ಲ ನೆಡೆಸಿ ಎಲ್ಲ ಮಾಡಿಬಿಟ್ಟಿದೆ ಸರ್. ನಮ್ಮ ತಂದೆ ಅವಾಗ ಬೈದರು, ಹಿಂಗೆಲ್ಲ ನಾವು ಮಾಡ್ಕೊಂಡ್ರೆ ವೃತ್ತಿನ ಬಿಡಬಾರ್ದು, ನೀನು ನಮ್ಮ ಹೆಸರು ಉಳಿಸ್ತೀಯ ಅಂತ ಅಂದ್ಕೊಂಡಿದ್ದೆ, ನೀನು ಎಲ್ಲರ ಥರ ನೀನು ಮಾಡ್ತಿದ್ದೀಯ ಅಂತ ಹೇಳಿದ್ರೆ ತುಂಬ ಬೇಜಾರಾಯಿತು. ಆವಾಗ ಸರಿ ಅಂದ್ಬಿಟ್ಟು ಅದನ್ನು ಕಂಬಗಳೆಲ್ಲ ಕೀಳ್ಸಾಕ್ಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಕಲ್ಲಿತ್ತು. ಕಲ್ಲಿದ್ದರು ನಮ್ಮ ಸ್ವಂತ ಜಮೀನಲ್ಲೇ ಕಲ್ಲಿದ್ದರು, ನಾವು ಕಲ್ಲೇ ಬೇಡ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ. ನಾವು ಈ ಕೆಲಸನೇ ಬೇಜಾರಾಗ್ಬಿಟ್ಟಿದೆ ಅಂತೇಳಿ. ಆಮೇಲೆ ಶಿಲೆ ಕೆತ್ತಿರೋರಿಗೆ ನೀವು ಕಲ್ಲನ್ನು ತೆಗೆದುಕೊಡುವಂಥ ಕೆಲಸಗಳನ್ನು ಮಾಡಿ? ಹೌದು ಸರ್, ಹೌದು. ನಮ್ಮ ತಂದೆನೂ ನಿಮ್ಮ ತಂದೆ ಮಾಡ್ತಿದ್ರು ನಮ್ಮ ಮುಂದುವರಿಸಿ ಅಂತ ತಂದೆ ಹೇಳಿ? ಹೌದು ಸರ್, ನಮ್ಮ ತಂದೆನೂ ಶಿಲ್ಪಿ ಮಾಡ್ತಿದ್ರು ಸರ್. ವಿಗ್ರಹಗಳೆಲ್ಲ ಎಷ್ಟೋ ದೇವಸ್ಥಾನಗಳಿಗೆ ವಿಗ್ರಹಗಳು ಕೊಟ್ಟವ್ರೆ. ಹೌದು ಸರ್, ಅವರು ಶಿಲ್ಪಿನೇ. ಅಂದರೆ ಅಂಥ ಜಾಸ್ತಿ ಇದು ಮಾಡ್ತಿರಲಿಲ್ಲ, ಕಲ್ಲುಗಳನ್ನೇ ಜಾಸ್ತಿ ಕೊಡೋದೇ ನಮ್ಮ ವೃತ್ತಿ ಸರ್. ಅದೇ ಥರನೇ ಮಾಡ್ತಿರ್ಬೇಕಾದ್ರೇ ಅಂಥ ಟೈಮಲ್ಲಿ ನಮ್ಮ ಅಪ್ಪ ಬೈದಂಥ ಟೈಮಲ್ಲೇ ನಮ್ಮ ಕೃಷ್ಣಣ್ಣವರು ನಮ್ಮ ಇವ್ರಿಗೆ ಹೇಳ್ತಾರೆ, ಅವರು ಸಿದ್ದಣ್ಣ ಮತ್ತು ನಮ್ಮ ಅಣ್ಣ ರಾಜಣ್ಣ ಅಂತಿದ್ದಾರೆ, ಅವ್ರಿಗೆ ಹೇಳ್ತಾರೆ ನೋಡಪ್ಪ ನಮಗೆ ಈ ಥರ ಜಮೀನು ಲೆವೆಲ್ ಮಾಡಿಕೊಟ್ಬಿಡಿ ಅಂತ ಹೇಳಿದಾಗ ಆಗ ಬಂದು ನನ್ನನ್ನು ನಾನು ಮಲಗಿದ್ದೆ. ನಮ್ಮ ಸಿದ್ದಣ್ಣ ಮತ್ತು ನಮ್ಮ ಅಣ್ಣ ದೊಡ್ಡಪ್ಪ ಅವ್ರ ಮಗ ರಾಜಣ್ಣ ಅಂತೇಳಿ ಅವರು ನಮಗೆ ಫೋನ್ ಮಾಡಿ ಕರೆಸಿ ನೋಡಪ್ಪ ಹಿಂಗೆ ಹಿಂಗೆ ಲೆವೆಲ್ ಮಾಡಿಕೊಡ್ಬೇಕಂತ ಸಿಕ್ಕಿದಂಥ ಕಲ್ಲುಗಳನ್ನ ನೀನು ತಗೋಬಿಡು, ಏನಕ್ಕಾದ್ರೆ ವಿಗ್ರಹದವ್ರಿಗೆ ಕೊಟ್ಕೊಳ್ಳುವೆ ಅಂತ. ಫ್ರೀಯಾಗಿ ತೊಂದರೆ ಕೊಡ್ತಾ ಇದೆ, ಬೇಡ ಬೇಡ. ಹೌದು ಸರ್, ಅವ್ರಿಗೆ ಏನು ಜಮೀನು ಲೆವೆಲ್ ಆಗಿಬಿಡಲಿ ಅನ್ನೋ ಉದ್ದೇಶ ಅವ್ರದ್ದು, ನಮಗೂ 4 ಕಾಸು ಸಿಗುತ್ತಲ್ಲ ಕೆಲಸ ಸಿಗುತ್ತಲ್ಲ ಅನ್ನೋ ಉದ್ದೇಶ ನಮ್ಮದು. ಆದರೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೋಯ್ತಿದ್ದು, ಅಂದರು JCB ತೆಗಿಸ್ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂತು. ಅಂದರೆ ದೊಡ್ಡ ಮಟ್ಟಕ್ಕೆ ಅಂದರೆ ಓವರ್ ಏನಲ್ಲ ಸರ್, ಒಂದು 3-4 ಅಡಿ 2 ಅಡಿ ಆ ಥರ ಕಲ್ಲುಗಳೇನೋ ಸಿಗ್ತಾ ಇತ್ತು. ಆಮೇಲಿಂದ ಒಂದು ತೆಗಿಬೇಕಾದ್ರೇ ಆಗ ಒಂದು ಸರಿ ನಮ್ಮ ಯಾರೋ ಹೇಳ್ಬಿಟ್ಟು ಈ ಥರ ಇಲ್ಲೀಗಲ್ ಮೈನಿಂಗ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇರ್ತಾರಲ್ಲ ಜನಗಳ ಹೊಟ್ಟೆ ಉರಿ ಇರ್ತಾರಲ್ಲ, ಅವರು ಯಾರೋ ಹೇಳ್ಬಿಟ್ಟು, ಅದು ಯಾರು ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ, ದೇವ್ರಬ್ಬ ನೋಡ್ಕೊಳ್ಳಿ ಬಂದು ಬಂದು ಹಿಡಿದ್ರು. ಬಂದು ಹಿಡಿದ್ಬಿಟ್ಟು ನೋಡಪ್ಪ ನೀವು ಮಾಡ್ತಾಯಿರೋದು ತಪ್ಪು, ಈ ಥರ ಮಾಡಬಾರ್ದು ಇಲ್ಲೀಗಲ್ ಅಂತಂದ್ಬಿಟ್ಟು ಫೈನ್ ಹಾಕಿದ್ರು. ಸರಿ ನಾವು ಮಾಡ್ತಾಯಿರೋದು ತಪ್ಪೇ, ನಮಗೆ ಗೊತ್ತಿರಲ್ಲ ಈ ಥರ ಇದು ಮಾಡಬೇಕಂತ. ಸರಿ ಮೇಡಮ್ ಅಂತಂದ್ಬಿಟ್ಟು ಫೈನ್ ಕಟ್ಟಿದೆ. ಕಟ್ಟಿಬಿಟ್ಟು ಅದೇ ಫಸ್ಟ್ ನೀವು ದಂಡ ಕಟ್ಟಿದ್ದು, ಇನ್ನೆಲ್ಲೂ ಕೂಡ ಎಲ್ಲೂ ಎಲ್ಲೂ ಇಲ್ಲ ಸರ್. ಎಲ್ಲ ಇದೇ ವಿಷಯದಲ್ಲಿ ಕಟ್ಟಿದ್ದು? ಇದೇ ವಿಷಯದಲ್ಲಿ ಕಟ್ಟಿದ್ದು ಸರ್. ನಾವು ಎಲ್ಲೂ ಆ ಥರ ಕಷ್ಟ ಅಡಿ ಆಳದಲ್ಲಿ ಇತ್ತು ಸರ್, ಬರೀ ಒಂದು 5 ಅಡಿ ಮೇಲ್ಗಡೆ ಸರ್ ಮಣ್ಣು. ಒಂದು 5 ಅಡಿಲಿ ಇತ್ತು, ಇತ್ತು. ಇಲ್ಲ ಇಲ್ಲ ಸರ್, ಸಣ್ಣ ಪುಟ್ಟ ಬತ್ತಾ ಇದ್ದು ಒಂದು 5 ಅಡಿ ಮಣ್ಣಲ್ಲಿ. ಆಮೇಲಿಂದ ಒಂದು ನಿಲ್ಲಿಸ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಗಟ್ಟಿ, ಆಮೇಲಿಂದ ಯಾರು ಶಿಲ್ಪಿಗಳು ತಗೊಳ್ಳಲ್ಲ ಅಂತನ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದು. ಆಮೇಲಿಂದನೇ ರಾಮನ ಕಲ್ಲು ಅಂದರೆ ಹಿಂದ್ಗಡೆ ಇತ್ತು, ರಾಮನ್ಗೆ ಅಂತ ಗೊತ್ತಿರಲಿಲ್ಲ ನಮಗೆ. ಹಿಂದ್ಗಡೆ ಇನ್ನೊಂದು ಸ್ವಲ್ಪ ತೆಗೆಸ್ಬೇಕಾದ್ರೆ ದೊಡ್ಡದೊಂದು ಕಲ್ಲು ಬರುತ್ತೆ, ಅದನ್ನು ತೆಗಿಯೋಕ್ಕೆ ನಮಗೊಂದು ಸ್ವಲ್ಪ ದುಡ್ಡು ಕಾಸೆಲ್ಲ ಸ್ವಲ್ಪ ಸರ್ ಇಟಾಚಿ ಎಲ್ಲ ಬೇಕಾಯ್ತದೆ. ನಿಮ್ಮ ಸ್ವಂತ ಖರ್ಚೆಲ್ಲ ತೆಗೆಸಿದ್ದು? ಹೌದು ಸರ್, ನಾನು ಸ್ವಂತನೇ ಮಾಡೋ ಸರ್. ಒಂದಷ್ಟು ಹಣ ಖರ್ಚಾಯ್ತು? ಹೌದು ಸರ್. 10,000 ತನಕ ಆಯ್ತು? ಯಾವತ್ತು ಸರ್ ಸರ್, ಒಂದು ದಿನಕ್ಕೆ ಸಾಕಾಗಲ್ಲ ಸರ್, ಇಟಾಚಿ ಇಟಾಚಿಗೆ ಡೀಸೆಲ್ಗೆ ಸಾಕಾಗಲ್ಲ ಸರ್. ಅದು ಸರ್ ಖರ್ಚಾಗಿರ್ಬೋದು, ಸುಮಾರು ಖರ್ಚಾಗದ ಸರ್, ಅದು ಬೇಡ.
ಅದು ದೇವ್ರಿಗೆ ನಾವು ಮಾಡಿದೀವಿ ಈಗ, ಯಾಕಂದ್ರೆ ಅದನ್ನ ಹೇಳೋಕೋದ್ರೆ ಈಗ ಏನನ್ಸುತ್ತೆ, ನಾವು ರಾಮನಿಗೋಸ್ಕರ ನಾವು ದುಡ್ಡು ಕೇಳ್ದಂಗೆ ಆಗ್ಬಿಡ್ತಾ, ಅದು ತಪ್ಪು. ಬೇಡ, ರಾಮ ನಮಗೆ ನಮಗೂ ನರಕ ಸಿಗುತ್ತೆ ಅಂತ ನಾವು ತಗ್ಸಿದ್ದು, ರಾಮನಿಗೋಸ್ಕರ ಅಂತ ನಾವು ಗೊತ್ತಿರಲಿಲ್ಲ ನಾವು ರಾಮನ ಕಲ್ಲು ಹೋಗುತ್ತೆ ಅಂತ. ಅದಾದ್ಮೇಲೆ ಬಂದು ಫೈನ್ ಹಾಕಿದ್ಮೇಲೆ ಆಯ್ತಪ್ಪ ನೀವು ಕಲ್ಲು ಎತ್ಕೊಳ್ಳಿ ಅಂತ ಹೇಳಿರ್ತಾರೆ. ಹೇಳಿದ್ಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲ ಶಿಲ್ಪಿಗಳಿಗೂ ಬಂದು ಬಂದು ತೋರಿಸಿದೆ. ತೋರಿಸಿದ್ಮೇಲೆ ಯಾರು ಬರ್ತಾರೆ ಚೆಕ್ ಮಾಡ್ತಾರೆ, ಆಗಲ್ಲಪ್ಪ ಗಟ್ಟಿ ಹಂಗೆ ಹಿಂಗೆ. ಹೌದಾ ಸರ್? ಸುಮಾರು ಜನ ಒಂದು ಚೆಕ್ ಮಾಡ್ತಾರೆ, ಗಟ್ಟಿ ಹಂಗೆ ಹಿಂಗೆ ಕಲ್ಲು ಇಷ್ಟಾರ್ಡ್ ಹೊಡೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೋಯ್ತಾರೆ. ಒಂದೆರಡು ಎರಡೂವರೆ ತಿಂಗಳು ಮೂರು ತಿಂಗಳು ಬಿದ್ದಿತ್ತು ಕಲ್ಲು. ಅದಾದಮೇಲೆ ನಮ್ಮ ಸುರೇಂದ್ರ ಸರು ಬೆಂಗಳೂರು ಅವರು ಫೋನ್ ಮಾಡಿ ಹೇಳ್ತಾರೆ, ಅವರು ನಮ್ಮ ಮನೆಯ ಬಡಿಗರಿಗೆ ಹೇಳ್ತಾರೆ ಹಿಂಗೆ ಅವರು ಇವ್ರಿಗೆ ಹೇಳ್ತಾರೆ ಗೋಪಾಲ್ಜಿ ಅವ್ರಿಗೆ. ಆವಾಗ ಹೇಳಿದ್ಮೇಲೆ ಅವರು ನಮ್ಮ ಇವ್ರಿಗೆ ಬಂದು ಹೇಳ್ತಾರೆ, ಯಾರಿಗೆ? ಗೋಪಾಲ್ಜಿ ಮನೆಯ ಬಡಿಗರಿಗೆ ಹೇಳಿ. ಮನೆಯ ಬಡಿಗರವರು ನಮ್ಮ ಸುರೇಂದ್ರ ಸರ್ಗೆ ಹೇಳ್ತಾರೆ. ಸುರೇಂದ್ರ ಸರ್ ನನಗೆ ಫೋನ್ ಮಾಡಿ, ನೋಡಪ್ಪ ಹಿಂಗೆ ಹಿಂಗೆ ಕಲ್ಲೆಲ್ಲ ಹುಡುಕ್ತಾವ್ರೆ ಎಲ್ಲ ಕಡೆನೂ, ನೋಡಿ ಯಾವ್ದಾರು ಇದ್ರೆ ಅಂತ ಹೇಳಿ ಹೇಳ್ತಾರೆ. ಆ ಟೈಮಲ್ಲಿ ಗುರುಗಳ ಹಿಂಗೆ ಹಿಂಗೆ ಒಂದು ಗಟ್ಟಿ ಇದೆ ಕಲ್ಲು, ಬಂದು ನೋಡಿ ಕಲರ್ ಗಿಲರ್ ಎಲ್ಲ ಚೆನ್ನಾಗಿದೆ ಅಂತ ಫೋಟೋ ಎಲ್ಲ ಕಳಿಸ್ಕೊಟ್ಟಿದೆ. ಆಗ ಬಂದು ನೋಡಿದ್ರು, ಹ್ಞೂ ಅಪ್ಪ ಚೆನ್ನಾಗೈತೆ, ನೋಡಿ ಬೇಕಾದರೆ ಮಾಡಿದಾದರೆ ತೆಗ್ಸಿ ಮಾಡೋಣ, ನೀವು ಒಂದು ಇದು ಕೊಡಿವಿ ಸ್ಯಾಂಪಲ್ ಪೀಸ್ ಅಂತೆಲ್ಲ ನೋಡಿ ಅವರೆಲ್ಲ ಚೆಕ್ ಮಾಡಿ ಆಮೇಲಿಂದ ಅವ್ರಿಗೆ ನಮ್ಮ ಅಯೋಧ್ಯೆಯವ್ರಿಗೆ ಅಂದರೆ ಗೋಪಾಲ್ಜಿಯವ್ರಿಗೆ ಹೇಳ್ತಾರೆ. ಗೋಪಾಲ್ಜಿಯವರು ನಮಗೆ ಫೋನ್ ಮಾಡಿ, ಇದು ನಮಗಲ್ಲ ನಮ್ಮ ಸುರೇಂದ್ರ ಸರ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ನೋಡಪ್ಪ ನಮ್ಮ ಸುರೇಂದ್ರ ಸರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನೀವು ನಮಗೆ ಡ್ರೆಸ್ಸಿಂಗ್ ಮಾಡಿಕೊಡ್ಬೇಕು, ವೇಸ್ಟೇಜ್ ಎಲ್ಲ ತೆಕ್ಕೊಡ್ಬೇಕು ಅಂತ ಹೇಳಿದಾಗ ಸರಿ ಗುರುಗಳು ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಟ್ಟಿದ್ದೀನಿ ಸರ್. ಅದೇ ರೀತಿಯೇ ಅವರು ನಮಗೆ ಕಲ್ಲನ್ನ ತೊಗೋಬೇಕಾದ್ರೆ ನಮಗೂ ದುಡ್ಡು ಕೊಟ್ಟವ್ರೆ ಸರ್, ದುಡ್ಡು ಕೊಟ್ಟು ತೊಗೊಂಡೋಗ್ರೆ ಸರ್. ಆ ಥರ ಏನೋ ಫ್ರೀಯಾಗೇನೇನೋ ಅವರೇನು ತೊಗೊಂಡೋಗಿಲ್ಲ. ಅಂದರೆ ನಾವು ದಂಡ ಕಟ್ಟಿರೋ ದುಡ್ಡು ನಾವು ಈಗೊಂದು ಬೇರೆಯವರು ಒಂದು ಚಾನಲಲ್ಲಿ ಮಾತಾಡಿದ್ದೆ, ಅಂದರೆ ನಮಗೆ ದುಡ್ಡು ಹಿಂಗೆ ಹಾಕಿದ್ದಾರೆ ಅಂತ. ಅದು ಯಾವ ಥರ ತಿಳ್ಕೊಂಡ್ರೇನೋ ಗೊತ್ತಿಲ್ಲ, ಅದು ನಮಗೆ ನಮ್ಮ ದುಡ್ಡು ಕೊಟ್ಬಿಟ್ಟೆ ನಮ್ಗೆ ತೊಗೊಂಡೋಗಿದ್ದಾರೆ ಸರ್. ಆ ಥರ ಏನು ಇದಿಲ್ಲ, ನಮ್ಮ ಟ್ರಸ್ಟಿಂದ ದುಡ್ಡು ಕೊಟ್ಟರೆ. ಆಮೇಲೆ ಲೀಗಲಾಗಿ ಎಲ್ಲ ಪ್ರೂಫು ಇದ್ದಾವೆ, ಏನು ತೊಂದರೆ ಇಲ್ಲ ಸರ್. ಕೆಲವೊಬ್ಬರು ನಮಗೂ ಫೋನ್ ಮಾಡಿ ಕೇಳ್ತಾರೆ, ನೀವು ಲೀಗಲಾಗಿ ಕೊಟ್ಟಿದ್ದೀರಾ, ಇಲ್ಲೀಗಲಾಗಿ ಕೊಟ್ಟಿದ್ದೀರಾ, ಹಂಗೆ ಹಿಂಗೆ ಅಂತ. ನಾವು ಪ್ರತಿಯೊಂದೂ ಲೀಗಲಾಗೇ ಕೊಟ್ಟಿರೋದು, ಅದಕ್ಕೆ ಬೇಕಾದಂಥ ಪ್ರೂಫ್ಗಳು ನಮ್ಮ ಹತ್ರ ಅವೆ. ಯಾಕಂತಂದರೆ ಅವ್ರು ಹೇಳೋದು ಅಲ್ಲಿ ಮಾಡಿದ್ರಿ ಇಲ್ಲಿ ಮಾಡಿದ್ರಿ ಅಂತ, ಆ ಥರ ಎಲ್ಲ ಏನಿಲ್ಲ. ಅಂದರೆ ಲೀಗಲಾಗಿ ಮಾಡಿದ ಮೇಲೆ ಮತ್ತು ಅದ್ರ ಜೊತೆಗೆ ನಾವು ಇಲ್ಲಿಗೆ ದಂಡನೂ ಕಟ್ಟಿದ್ದೀವಿ, ನಮಗೆ ಎತ್ಕೋವಂಥ ಅವಕಾಶನೂ ನಮಗೆ ಸಿಕ್ಕಿದೆ ಸರ್, ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೊ ಅಂದರೆ ಅದನ್ನು ನೀವು ತೆಗಿಬೇಕಾದ್ರೆ ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ. ಅವರು ಬಂದರು, ಸೊ ಆ ಕಲ್ಲನ್ನು ನೋಡಿಬಿಟ್ಟು. ಹೌದು ಸರ್. ಯಾಕಪ್ಪ ಗಣಿಗಾರಿಕೆ ಮಾಡ್ತೀನಿ? ಏನೋ ಯಾರೋ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಸರ್, ಅದೇನು ತಪ್ಪೇನಿಲ್ಲ ಸರ್. ದಂಡ? ಹೌದು ಸರ್, ಹೌದು ಸರ್, ಹೌದು ಸರ್. ಸೊ ಆದರೆ ಆ ದಂಡ ಮತ್ತು ದಂಡ ಅಷ್ಟೇ, ಅದು ಇನ್ನು ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಕಾನೂನು. ಹೌದು ಸರ್, ನಾವೀಗ ನಾವೇನೋ ಒಂದು ಗಾಡಿ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನೋ ಸಿಗ್ನಲ್ ಜಂಪ್ ಆದಾಗ ನಮ್ಗೆ ಯಾವ ರೀತಿ ಫೈನ್ ಆಗ್ತಾರೆ ಅದೇ ರೀತಿ ಅಲ್ವಾ ಸರ್? ಅದನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಅಧಿಕಾರ ಇತ್ತು, ಅವ್ರು ಮಾಡಿದ್ದಾರೆ. ನಾವು ತಪ್ಪು ಮಾಡಿದ್ದೀವಿ, ಅದಕ್ಕೆ ನಾವು ದಂಡ ಕಟ್ಟಿದ್ದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಅದೇ ಥರನೇ ಈಗ ನೀವು ದಂಡ ಕಟ್ಟಬೇಕಾದ್ರೆ, ಸೊ ನೀವು ಒಡವೆನ ಅಡವಿಟ್ಟು. ಹೌದು ಹೌದು ಸರ್, ಹೌದು ಸರ್. ನೀವು ಅವಾಗಲೇ ಹೇಳಿದ್ರಿ ಹೌದು ಸರ್, ಬೇಡ ಅಂತ ವಾಪಸ್ ಹೋಗ್ತಿದ್ದೆ. ಹೌದು, ಏನು ದುಡ್ಡು ಮಾಡ್ಕೊಳಕ್ಕಾಗಲಿಲ್ಲ. ಹೌದು ಸರ್. ಇಲ್ಲ, ನಾನು ಮದುವೆಯಾಗಿ ಒಂದು 5-6 ತಿಂಗಳಾಗಿತ್ತು, ಆವಾಗ ಬಂದು ಹಿಡಿದಿದ್ರು. ಒಡವೆನ ಅಡವಿಟ್ಟು ನೀವು ಅವಾಗ ದಂಡ ಕಟ್ಟಿದ್ರು? ಹೌದು ಹೌದು ಸರ್, ಹೌದು ಸರ್. ಸೊ ಆಗ ನಿಮ್ಗೆ ಗೊತ್ತಿರಲಿಲ್ಲ, ಸೊ ಏನು ಕಾನೂನು ಪ್ರಕಾರ ಏನು? ಹೌದು ಹೌದು ಸರ್. ಅಂದರೆ ಬೇಜಾರು ಏನಂದರೆ, ಬಟ್ ಈ ಇದು ನಾವು ಸಾರಿ ಅವತ್ತು ಆಷಾಢ ಶುಕ್ರವಾರ, ಮೂರನೇ ಶುಕ್ರವಾರ ಅಂದನ ಮಾಡಿದ್ದು. ಅಂದನ ಮಾಡಿದ್ದು ಬಂದು ಸಂಜೆಗೆ ಆ ಥರ ಆಗಿದ್ದು. ಸಂಜೆ ಮೇಲೆ ಅವರು ಬಂದು ಇದು ಮಾಡಿದ್ರು, ಸರಿ ಇಲ್ಲೇ ಫೈನ್ ಹಾಕಿ ಇದು ಮಾಡಿ ಆಫೀಸಿಗೆ ಬಂದು ಕಟ್ಟಪ್ಪ ಅಂತೆಲ್ಲ ಹೇಳಿದ್ರು. ಅದೇ ರೀತಿಯೇ ಆಷಾಢ ಶುಕ್ರವಾರ ದಿನವೇ ನಾನು ಒಂದು ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಹೇಳ್ಬಿಡಿದ್ದೆ, ಸಾರಿ ಅದು ವರಮಹಾಲಕ್ಷ್ಮಿ ಹಬ್ಬದ ದಿನ ಆಷಾಢ ಶುಕ್ರವಾರ. ಮೂರನೇ ಆಷಾಢ ಶುಕ್ರವಾರ ದಿನ ದಂಡ. ಹೌದು ಸರ್. ಅಂದರೆ 25,000 ಎರಡು ಬಿಲ್ ಮಾಡಿದ್ರು, ಮತ್ತು 30,000 ಚಿಲ್ಲರೆನ ಕನ್ಫ್ಯೂಸ್ ಸರ್ ಒಂದು ಸ್ವಲ್ಪ. ಒಟ್ಟಲ್ಲಿ 80,000 ಇದರಲ್ಲಿ ಅಷ್ಟು ಕಟ್ತು. ಕಟ್ಬಿಟ್ಟು ಎಲ್ಲ ಇದು ಮಾಡ್ಕೊಬಂದು ಅವರು ನಮಗೇನು ನಮ್ಮ ಅಧಿಕಾರಿಗಳೇನು ನಮಗೇನು ಇದು ಮಾಡಲಿ ತೊಂದರೆ ಕೊಟ್ಟಿಲ್ಲ. ಅದು ಏನಾದರೂ ಅವರು ತಪ್ಪಿಗೆ ನಾವು ಮಾಡಿರೋ ತಪ್ಪಿಗೆ ಅವರು ದಂಡ ಹಾಕಿದ ನಂತರ ಆ ಕಲ್ಲ ತೊಗೊಂಡೋಗ್ಬಿಟ್ರೆ ಅವರು ಅಥವಾ? ಇಲ್ಲ ಇಲ್ಲ ಸರ್, ನಾವು ದಂಡ ಕಟ್ಟಿದ್ಮೇಲೆ ನಮಗೆ ಬಿಟ್ಕೊಡ್ತಾರೆ. ಹೌದು ಹೌದು ಸರ್. ನಮ್ದೇ ಸರ್. ಅದಾದಮೇಲೆ ನಮಗೆ ನಮ್ಮ ಸುರೇಂದ್ರ ಸರ್ ಬಂದು ಬಂದು ಇದು ಮಾಡಿ ಎಲ್ಲ ಸೆಲೆಕ್ಟ್ ಆಗಿ ಆಯ್ತು ಅಂತೇಳಿ ಅಯೋಧ್ಯೆಗೆ ಕಳಿಸ್ಕೊಟ್ಟೆ ಸರ್. ಓಕೆ ಓಕೆ. ಇವಾಗ ರಾಮನ ಒಂದು ಜನ್ಮಸ್ಥಳ ಇಲ್ಲ ಆಯಿತು, ಜನ್ಮಸ್ಥಳ ಅಲ್ಲೊಂದು ಆಯಿತು,
ಸೊ ಅದು ಈಗ ನಿಮ್ಗೆ ಕೂಡ ಅದು ಖುಷಿ ಆಗುತ್ತೆ. ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಯಾಕಂದ್ರೆ ನಾನು ಮತ್ತೆ ಅವಾಗಲೇ ಮಾತಾಡ್ತಾನೆ ಹೇಳ್ತಾ ಇದ್ದೆ, ನೀವು ಬ್ಯಾಂಕ್ಗೆ ಯಾಕೆ ಹೋಗಿದ್ದೆ ಅಂದಾಗ ಸಾಲ ತಗೊಳಕ್ ಹೋಗಿದೆ ಅಂತ. ಇನ್ನು ಆರ್ಥಿಕವಾಗಿ ನೀವು ಸಬಲರಾಗಿಲ್ಲ. ನಮ್ಮ ಪ್ರತಿಯೊಬ್ಬರ ಜೀವನನೂ ಅಷ್ಟೇ ಸರ್. ಈಗ ಒಬ್ಬೊಬ್ರದ್ದು ಒಂದು ಕಷ್ಟ ಇರ್ತಾರೆ, ಅದೇ ಥರ ನಮ್ಮದು. ಅಕಸ್ಮಾತ್ ನಿಮ್ಮ ಶ್ರಮ ನೋಡಿ, ಆ್ಯಕ್ಚುಲಿ ಇಡೀ ಜಗತ್ತೇ ಇವತ್ತು ಭಾರತವನ್ನು ನೋಡ್ತಾ ಇದ್ದಾರೆ. ನಿನ್ನೆ ಅಂತೂ ಭಾರತವನ್ನು ನೋಡ್ತು. ಇಲ್ಲಿಂದ ಒಂದು ಹೊಸ ರಾಮ ಮಂದಿರ ಕೂಡ ಮತ್ತೆ ಶುರುವಾಗುತ್ತೆ ದೇವಸ್ಥಾನ. ಅದು ಶಾಸಕರು ಕೂಡ ಅದು ಹೇಳಿರುವಂಥದ್ದು. ಹೌದು ಸರ್. ನೀವಿಷ್ಟೆಲ್ಲ ಶ್ರಮ ಪಟ್ಟಿದ್ರೆ, ಇಷ್ಟು ವರ್ಷ ನೀವು ತಂದೆ ನೀವೆಲ್ಲ ಶ್ರಮ ಪಟ್ಟಿದ್ರೆ, ಅಕಸ್ಮಾತ್ ಯಾರಾದರೂ ದಾನಿಗಳು ನಿಮ್ಗೆ ಏನಾದರೂ ಹಣ ಏನಾದರೂ ನನ್ನ ಕೈಲಿ ಆದ ಸಹಾಯ ಮಾಡ್ತೀನಿ ಅಂತಂದ್ರೆ ಏನು ಸರ್? ಇಲ್ಲ, ಆ ಥರ ಏನು ನಮಗೆ ಅವ್ರು ಏನೋ ದಾನ ನನ್ನ ಸಹಾಯ ಮಾಡಬೇಕು ಅಂತ ಬಂದರೆ ಅದು ಅವ್ರದ್ದು ದೊಡ್ಡ ಗುಣ ಸರ್. ಅದು ದೇವ್ರಿಗೆ ಸೇರಬೇಕು. ಯಾಕಂದ್ರೆ ನಾವು ಮಾಡಿದ ಮೇಲೆ ರಾಮಂದು ಅಂತ ಗೊತ್ತಾದ ಮೇಲೆ ನಾವು ದೇವ್ರಿಗೆ ಅಂತಲೇ ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆ ನಮಗೂ ಪ್ರತಿಫಲ ಕೊಟ್ಟವ್ರೆ, ಮತ್ತು ದೇವರು ನಮ್ಗೆ ಹೆಸರು ಕೊಟ್ಟವನೆ. ಈಗೆಲ್ಲ ಪಬ್ಲಿಸಿಟಿಯಾಗಿ ನಾನು ಒಬ್ಬ ಅನ್ನೋದು ಗುರುತಿಸಂಗೆ ಮಾಡವ್ರೆ. ಯಾಕಂದ್ರೆ ನಮ್ಮ ಕೆಲಸದ ಜೊತೆಗೆ ನಾವು ಕಲ್ಲು ಕೊಟ್ಟಿದ್ದೀವಿ, ಅದ್ರ ಜೊತೆಗೆ ನಮ್ಗೆ ಹೆಸರು ಗುರುತಿಸೋದೆ. ಇದಕ್ಕಿಂತ ನಾವು ಜಾಸ್ತಿ ಆಸೆ ಪಡಬಾರ್ದು ಸರ್. ಯಾಕಂದ್ರೆ ನಾವೇ ಸ್ವಾರ್ಥಿಗಳಾಗ್ಬಿಡ್ತೀವಿ ಅವಾಗ. ಅದು ಕೊಡೋದು ದಾನಿಗಳು ಬಿಡೋದು ಅದು ಅವ್ರಿಗೆ ಸೇರೋದು. ಯಾಕಂದ್ರೆ ಅವರೊಂದು ಖುಷಿಯಿಂದ ಒಂದು ನಿಮಗೆ ಒಂದು ಏನಪ್ಪ ಒಂದು ಹುಡುಗರು ಏನೈತಿ. ಹೌದು ಸರ್, ನಮ್ಮ ತುಂಬ ಜನ ಕರೆದ್ರು. ಈಗ ನೆನ್ನೆ ನೈಟ್, ಇವತ್ತು ನೈಟು ಈಗ ಹೋಯ್ತಲ್ಲ, ಆಗ ಅನ್ನೊಂದು ಮುಕ್ಕಲಲ್ಲಿ ಫೋನ್ ಮಾಡಿದ್ರು ನಮ್ಮ ಮಾರ್ಬಳ್ಳಿಗೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಫಂಕ್ಷನ್ ಇಟ್ಕೊಂಡಿದ್ದೀನಿ, ಬನ್ನಿ ಬರಲೇಬೇಕು ಅಂತಂದ್ಬಿಟ್ಟು ನಮ್ಮ ಪೂರ್ಣಚಂದ್ರ ಅಂತಂದ್ಬಿಟ್ಟು ನಮ್ಮ ಫ್ರೆಂಡು ಕರೆದು ಎಲ್ಲ ರಾತ್ರಿ 12 ಗಂಟೆ 12:30 ತನಕ ಸನ್ಮಾನ ಮಾಡಿ ರಾತ್ರಿ ನಾನು ಬರಲ್ಲ ಅಂದರೂ ಬಿಟ್ಟಿಲ್ಲ. ಯಾಕಂದ್ರೆ ನಮ್ಮ ಇವರು ಕರೆದೆಲ್ಲ ಫಂಕ್ಷನ್ ಮಾಡಿ ಕಳಿಸ್ಕೊಟ್ರು. ಈಗ ನಾವು ಅಕ್ಕಪಕ್ಕ ದೂರಲ್ಲಿ ಗುರುತಿಸಂಗೆ ಮಾಡೋರೆ ಅಂತಂದರೆ ನಮಗೆ ಗುರುತಿಸ್ತಾ ಸರ್ ತುಂಬ ಖುಷಿ ಆಗುತ್ತೆ. ನಾವು ಎಷ್ಟು ಜನ್ಮದ್ದು ಪುಣ್ಯ ಮಾಡಿದ್ದೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನಮ್ಮ ಮೀಡಿಯಾದವ್ರಿಗೆ ಕೈ ಮುಗಿದು ಕೇಳೋದು, ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ಎಲ್ಲರಿಗೂ. ಯಾವ ಒಬ್ಬರು ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಪ್ರತಿಯೊಬ್ಬರು ಬಂದು ನಮ್ಗೆ ಇಲ್ಲಿ ಜಾಗನ ಗುರುತಿಸಿ ಮಾಡಿಕೊಟ್ಟವ್ರೆ ನಮ್ಮ ಮೀಡಿಯಾದವರು ಪತ್ರಿಕೆಯವರು ಎಲ್ಲ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ನಾನು ಇಲ್ಲಿಂದ ಕೈ ಮುಗಿತೀನಿ ಅವ್ರಿಗೆ. ಯಾಕಂದ್ರೆ ನಾನು ಒಬ್ಬ, ಮತ್ತು ನಮ್ಮ ಜಮೀನು ಮಾಲೀಕರು ಗುರುತಿಸೋಕ್ಕೆ ಅವರೇ ಕಾರಣ ಸರ್ ಮುಖ್ಯವಾಗಿ. ಈ ಕೊನೆಯದಾಗಿ ನಿಮಗೆಲ್ಲ ಸೇರಿ ಸರ್ ಹೇಳ್ತಾರೆ. ಈ ಕೊನೆಯದಾಗಿ 80,000 ರೂಪಾಯಿ ದಂಡ ಇದ್ದಿಲ್ಲ, ಅದೊಂದು ಕ್ಲಾರಿಟಿ ಕೊಟ್ಬಿಡಿ ಜನಕ್ಕೆ. ಸೊ ಯಾಕೆಂದರೆ ಕೆಲವೊಂದು ಯಾವ ಥರ ಅದು ತಪ್ಪಾಗಿಲ್ಲ ಹೋಗ್ತಾ ಇದೆ ಅಂದರೆ, ಸೊ ಅವ್ರದ್ದು 80,000 ರೂಪಾಯಿ ಕಿತ್ಕೊಳ್ಳೋಷ್ಟು ಸರ್ಕಾರ ಹಿಂಗೆ ಹೋಗ್ಬಿಡ್ತು, ಅವ್ನಿಗೇನೋ ಒಂದು ಸಹಾಯ ಮಾಡ್ಬೋದಾಗಿತ್ತಲ್ಲ ಅನ್ನೋ ಒಂದು ಬಿಂಬಿತವಾಗ್ತಾ ಇದೆ. ಇಲ್ಲ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ನಮ್ಮ ಹತ್ರ ಏನು ಅವರು ಕಾನೂನವ್ರು ಮಾಡಿದ್ರು ಸರ್, ಆ ಥರ ಏನು ಕಿತ್ಕೊಳ್ಳೋ ರೀತಿಲಿ ಆ ಥರದಲ್ಲಿ ಏನಿಲ್ಲ ಸರ್. ನಮ್ಮದು ಒಂದು ತಪ್ಪು. ಯಾಕಂದ್ರೆ ನಾವು ಗಣಿಗಾರಿಕೆ ಮಾಡ್ತಾವ್ರೆ ಅಂತ ಯಾರೋ ಹೇಳೋದಕ್ಕೆ ಅವರು ಬಂದಿರೋದು, ಇಲ್ಲಾಂದರೆ ಏನೋ ಒಂದು ಜೀವನ ಮಾಡ್ಕೋತಾವ್ರೆ ಅಂತ ಇದು ಮಾಡ್ಬೋದಿತ್ತೇನೋ. ಅವರು ಒಂದು ದೊಡ್ಡ ಮನ್ಸು ಮಾಡ್ಬೋದಿತ್ತು ಅಂದರೆ ಅವರು ಅವ್ರ ಕಾನೂನು ಪ್ರಕಾರ ಅವ್ರಿಗೆ ಅವರು ಹೈಯರ್ ಇರೋದು ಇದ್ದಾಗ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಖಂಡಿತ ತೊಂದರೆ ಆಗ್ಬೋದು. ನೀವೇ ಅವಾಗಲೂ ನಾನು ಹೇಳ್ದಂಗೆ ಯಾರಾದರೂ ದಾನಿಗಳು ಅಥವಾ ಏನೋ ಒಂದು ಖುಷಿಯಿಂದ ಬಂದು ಏನೋ ಒಂದು ಬಹುಮಾನ ರೀತಿ ನಿಮ್ಗೆ ಕೊಟ್ಟರೆ ನೀವು ತಗೊಳ್ಳೋದಕ್ಕೆ ನೀವು ತಯಾರಿ ತಗೋತೀವಿ ಸರ್. ಅದಕ್ಕಿಂತ ನಮ್ಗೆ ಆಸೆ ಪಟ್ಟದಕ್ಕಿಂತ ಹೆಚ್ಚಾಗಿ ಬಂದರೆ ರಾಮನ್ಗೆ ಅರ್ಪಿಸ್ತೀವಿ, ಅದ್ರ ಜೊತೆಗೆ ಯಾವುದಾದ್ರು ಒಂದು ಸ್ಕೂಲ್ಗೆ ಮತ್ತು ಇಲ್ಲ ದೇವಸ್ಥಾನಕ್ಕೆ ಮಾಡ್ತೀನಿ ಸರ್ ನಾವು. ಸರ್ ನಮಸ್ತೆ, ನಾನು ಶ್ರೀನಿವಾಸ್ ನಟರಾಜು ಅಂತ, ಗುಜ್ಜೇಗೌಡಪುರ ಆರುಳ್ಳಿ ನಮ್ಮೂರು. ಮತ್ತು ನಾವು ಫಸ್ಟೆಲ್ಲ ಬಂದಿದ್ದರು ನಮ್ಮ ಮಾಧ್ಯಮದವರೆಲ್ಲ, ತುಂಬ ಖುಷಿಯಾಯಿತು. ಎಲ್ಲರೂ ಬಂದು ಒಂದು ಗುರುತಿಸಂಗೆ ನಮಗೆ ಒಂದು ಎಮ್ಮೆ ಕೆಲಸ ಮಾಡಿಕೊಟ್ರು. ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಪತ್ರಿಕೆಯವ್ರಿಗೂ, ನಮಗೆ ನಿಮ್ಮ ಈಗ ಬಂದಿರುವಂಥ ರೈಟ್ ನೀಡ್ಸೋರ್ಗೂ ತುಂಬ ತುಂಬ ಹೃದಯ ಧನ್ಯವಾದಗಳು ಗುರುತಿಸಿದ್ದಕ್ಕೆ. ನಮಗೇನಂತಂದರೆ ಈಗ ನಾವು ಮಾತಾಡಿದ್ದೀವಿ, ಏನೋ ಒಂದು ಸಣ್ಣ ಪುಟ್ಟ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನಾನು ಮಾತಾಡಿರೋದ್ರಲ್ಲಿ ಏನೋ ತಪ್ಪು ಗಿಪ್ಪು ಅನ್ನೋಂಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅದ್ರ ಜೊತೆಗೆ ನಮ್ಮ ಇದಕ್ಕೆ ನಮ್ಮ ಅಯೋಧ್ಯೆಗೆ ಕಳಿಸಿರೋದಕ್ಕೆ ನಮಗೆ ಇದು ಕೊಟ್ಟಿದ್ದಾರೆ, ನಮಗೆ ಎಷ್ಟು ಇದು ಮಾಡಿದ್ವಿ ಅದನ್ನ. ಅದ್ರ ಜೊತೆಗೆ ದಂಡ ಕಟ್ಟಿರೋದಕ್ಕೆ ಕೇಳಿರೋದು ಹೊರತು ಬೇರೆ ಯಾವುದೂ ಇಲ್ಲ. ದಂಡ ಕಟ್ಟಿರೋದಕ್ಕೆ ಅವರು ಅವ್ರ ಪ್ರಕಾರ ಅವ್ರ ಕಾನೂನು ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅದನ್ನು ನಮಗೆ ಕೆಲವೊಂದು ಜನ ಇವರೆಲ್ಲ ದಾನಿಗಳು ನೀವು ಕಟ್ಟಿರೋದಕ್ಕೆ ನಾವು ಇದನ್ನು ಮಾಡಿಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಅದು ಅವ್ರಿಗೆ ಸೇರಿರೋದು. ಯಾಕಂತಂದರೆ ನಾವು ಗೌರ್ಮೆಂಟ್ಗೆ ಕಟ್ಟಿರೋದನ್ನ ನಾವು ಕೇಳೋಕ್ಕೆ ನಮಗೂ ಅಧಿಕಾರ ಇಲ್ಲ. ಯಾಕಂದರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ನಾವು ತಪ್ಪು ಮಾಡಿದ್ವಿ ಅದಕ್ಕೆ ಕರ್ತವ್ಯ ಅವ್ರು ಮಾಡಿದ್ದಾರೆ. ಅವ್ರದ್ದು ಏನೂ ತಪ್ಪಿಲ್ಲ, ನಮ್ಮದು ಇರೋದ್ರಿಂದ ದಯವಿಟ್ಟು ಎಲ್ಲರೂ ಇದು ಮಾಡಿ. ಏನಾದರೂ ಸಣ್ಣ ಪುಟ್ಟ ಏನಾದರೂ ನಮಗೂ ಎಮೋಷನಲ್ಲಿ ಫಸ್ಟ್ ಟೈಮ್ ನಾವು ಮೀಡಿಯಾ ಮುಂದೆ ಮಾತಾಡ್ತಾ ಇರೋದು ಮತ್ತು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು, ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾತುಗಳಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಇದು ರೈಟ್ ನ್ಯೂಸ್.